ನಿನ್ನೆ ರಾಜಭವನ RTI ಮೂಲಕ ಅಧಿಕೃತವಾಗಿ ನಮ್ಮ ಬಳಿ ಯಾವುದೇ ಫೈಲ್ ಇಲ್ಲ ಅಂತ ಮಾಹಿತಿ ಕೊಟ್ಟಿದೆ ಸರ್. ಹಾಗಾದ್ರೆ ಫೈಲ್ಗಳೆಲ್ಲಿ ಹೋಯ್ತು ಅನ್ನೋಂಥ ಪ್ರಶ್ನೆಗಳು ಸರ್ ಈಗ? ನಮಗೂ ಅದೊಂದು ದೊಡ್ಡ ಯಕ್ಷ ಪ್ರಶ್ನೆ ಇದೆ. ನಾನು ನಾಳೆ ಎಲ್ಲ ಮಾತಾಡ್ತೀವಿ, ತಿಳ್ಕೊಳ್ತೀನಿ. ನಾವು ಕೊಟ್ಟಿದ್ದೀವಿ, ನಮ್ಮ ಹತ್ರ ಬಂದಿರೋ ಮಾಹಿತಿ, ನಿಮ್ಮಂಥ ಕಚೇರಿಗಳಲ್ಲಿ ನಿಮ್ಮಂಥ ಸ್ನೇಹಿತರಿಗೂ ಕೊಟ್ಟಂಥ ಮಾಹಿತಿ ಮೇರೆಗೆ ನಾವು ಅದನ್ನು ಪ್ರಸ್ತಾವನೆ ಮಾಡಿದ್ದೇವೆ. ಕಾಂಗ್ರೆಸ್ ನಾಯಕರ ವಿರುದ್ಧದ ಎರಡು ಪಿಟಿಷನ್ ಮಾತ್ರ ಉಳ್ಕೊಂಡಿದೆ ಅಂದ್ರಂತಲ್ಲ ಸರ್, ರಾಜ್ಯಪಾಲರು ಕಾಂಗ್ರೆಸ್ ನಾಯಕರ ವಿರುದ್ಧ ಎರಡು ಪಿಟಿಷನ್ ಮಾತ್ರ ಗೊತ್ತಿಲ್ಲ. ಯಾರೋ ಬಂದು ಅರ್ಜಿ ಕೊಡ್ತಾ ಇರ್ತಾರೆ, ನಾಳೆ ನೀವು ಕೊಡ್ತೀರಿ ನನ್ನ ಮೇಲೆ. ಇನ್ನು ಕೆಲವು ಲೀಡ್ಗಳ ರೆಡಿ ಆಯ್ತಾವ್ರೆ ನನ್ನ ಮೇಲೆ ಕೊಡಕ್ಕೆ, ಲಿಸ್ಟ್ ಮಾಡ್ತಾವ್ರೆ, ನನಗೂ ಗೊತ್ತಿಲ್ಲ, ಕೊಡ್ಲಿ. ನಿನ್ನೆ ರಾಜಭವನ RTI ಮೂಲಕ ಅಧಿಕೃತವಾಗಿ ನಮ್ಮ ಬಳಿ ಯಾವುದೇ ಫೈಲ್ ಇಲ್ಲ ಅಂತ ಮಾಹಿತಿ ಕೊಟ್ಟಿದೆ ಸರ್. ಹಾಗಾದ್ರೆ ಫೈಲ್ಗಳೆಲ್ಲಿ ಹೋಯ್ತು ಅನ್ನೋಂಥ ಪ್ರಶ್ನೆಗಳು ಸರ್ ಈಗ? ನಮಗೂ ಅದೊಂದು ದೊಡ್ಡ ಯಕ್ಷ ಪ್ರಶ್ನೆ ಇದೆ. ನಾನು ನಾಳೆ ಎಲ್ಲ ಮಾತಾಡ್ತೀವಿ, ತಿಳ್ಕೊಳ್ತೀನಿ. ನಾವು ಕೊಟ್ಟಿದ್ದೀವಿ, ನಮ್ಮ ಹತ್ರ ಬಂದಿರೋ ಮಾಹಿತಿ, ನಿಮ್ಮಂಥ ಕಚೇರಿಗಳಲ್ಲಿ ನಿಮ್ಮಂಥ ಸ್ನೇಹಿತರಿಗೆ ಕೊಟ್ಟಂಥ ಮಾಹಿತಿ ಮೇರೆಗೆ ನಾವು ಅದನ್ನು ಪ್ರಸ್ತಾವನೆ ಮಾಡಿದ್ದೇವೆ. ಕಾಂಗ್ರೆಸ್ ನಾಯಕರ ವಿರುದ್ಧದ ಎರಡು ಪಿಟಿಷನ್ ಮಾತ್ರ ಉಳ್ಕೊಂಡಿದೆ ಅಂದ್ರಂತಲ್ಲ ಸರ್, ರಾಜ್ಯಪಾಲರು ಕಾಂಗ್ರೆಸ್ ನಾಯಕರ ವಿರುದ್ಧ ಎರಡು ಪಿಟಿಷನ್ ಮಾತ್ರ ಗೊತ್ತಿಲ್ಲ. ಯಾರೋ ಬಂದು ಅರ್ಜಿ ಕೊಡ್ತಾ ಇರ್ತಾರೆ, ನಾಳೆ ನೀವು ಕೊಡ್ತೀರಿ ನನ್ನ ಮೇಲೆ. ಇನ್ನು ಕೆಲವು ಲೀಡ್ಗಳು ರೆಡಿ ಆಯ್ತಾವ್ರೆ ನನ್ನ ಮೇಲೆ ಕೊಡಕ್ಕೆ, ಲಿಸ್ಟ್ ಮಾಡ್ತಾವ್ರೆ, ನನಗೂ ಗೊತ್ತಿಲ್ಲ, ಕೊಡ್ಲಿ.